ನಾನು ಡಾಕ್ಟರ್ ರಮೇಶ್ ಅಂತೇಳಿ ಕೋಲಾರದಿಂದ ಒಂದು ಈ ಒಂದು ಕುಮಾರಣ್ಣವನ ಅಭಿವೃದ್ಧಿ ದೇವೇಗೌಡರು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಮ ಒಪ್ಪಿ ನಾನು ವೈಯಕ್ತಿಕವಾಗಿ ಈ ಭಾಗದಲ್ಲಿ ಬಂದು ಪ್ರಸಾರ ಮಾಡ್ತಾಯಿದ್ದೇನೆ ನಿಖಿಲ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಅವರು ನಿಖಿಲ್ ಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಹಾಗೆ ಅಪೋಸಿಟ್ ಅಲ್ಲಿ ಕೂಡ ಸಿಪಿ ಯೋಗೇಶ್ವರ್ ಅವರು ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ನಾಯಕರು ಕೂಡ ಇಬ್ರು ಪ್ರಚಾರಕ್ಕೂ ಕೂಡ ಬರ್ತಾ ಇದ್ದಾರೆ ಸೊ ಹೇಗೆ ಅನಿಸ್ತಿದೆ ಈಗ ಚನ್ನಪಟ್ಟಣ ಬಹಳ ಪ್ರತಿಷ್ಠಿತ ಕ್ಷೇತ್ರ ಆಗಿದೆ ಎರಡು ಪಕ್ಷಗಳಿಗೆ ಎನ್ ಡಿ ಎ ಮತ್ತು ಕಾಂಗ್ರೆಸ್ಗೆ ಕಾಂಗ್ರೆಸ್ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಗ್ಯಾರಂಟಿಗಳಿಂದ ಗೆದ್ದು ನಿಜ ಜನ ಆಶೀರ್ವಾದ ಮಾಡಿದರು ಆದರೆ ಆ ಗ್ಯಾರಂಟಿಗಳಿಂದ ಯಾವುದೇ ರೀತಿಯಲ್ಲಿ ಯಾವ ಮಕ್ಕಳು ಬದುಕು ಕಟ್ಕೊಳ್ಳಕ್ಕೆ ಯಾವ ಕುಟುಂಬಗಳು ಸಮಸ್ಯೆಗಳು ಬಗೆಹರಿಸೋಕ್ಕೆ ಆಗ್ತಾ ಇಲ್ಲ ಇವತ್ತು ಬಸ್ಸು ಹೋರಾಟ ಮಾಡ್ತಾಯಿದ್ದಾರೆ ಎಲ್ಲ ಬೆಲೆ ಏರಿಕೆಗಳು ಮಾಡಿದ್ದಾರೆ ಇವತ್ತು ತಾತ ಅಜ್ಜಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಪಕ್ ಬಸ್ಸು ಫ್ರೀ ಆಗಿ ಕೊಡಬೇಕಿತ್ತು ಅಂತ ಅದು ಹೆಣ್ಣುಮಕ್ಳಿಗೆ ಕೊಟ್ಟು ಇವತ್ತು ಎಲ್ಲ ಅವೈಜ್ಞಾನಿಕವಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಇವತ್ತು ಏನು ಮಾಸಾಸನ ತಾತ ಅಜ್ಜಿಗಳಿಗೆ ಕೊಡಬೇಕಿತ್ತು ಯಾರ್ಯಾರು ಅಸಹಾಯಕರಿದ ಅವ್ರಿಗೆ ಕೊಡಬೇಕಿತ್ತು ಅದು ಬಿಟ್ಟು ಮಕ್ಳಿಗೆ ಕೊಡ್ತಾ ಇದ್ದಾರೆ ಅದು ಅದು ಅಷ್ಟೊಂದು ಪ್ರಯೋಜನ ಆಗುವುದಿಲ್ಲ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಸಹಾಯಧನ ಹಾಲು ದರ ಏಳು ರೂಪಾಯಿ ಕೊಡಬೇಕಿತ್ತು ಕುಮಾರಣ್ಣ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥದ್ದು ಸುಮಾರು ಸುಮಾರು ಒಂಬತ್ತು ತಿಂಗಳಿಂದ ಕೊಡದೆ ಇವತ್ತು ಮೂವತ್ತು ಸಾವಿರ ಕೋಟಿ ಇವತ್ತು ಸರ್ಕಾರದಲ್ಲಿದೆ ಆ ಬಡ್ಡಿಯಲ್ಲೇ ಎಲ್ರಿಗೂ ಐದೈದು ಸಾವಿರ ಕೊಡ್ಬೋದು ತಿಂಗಳಿಗೆ ಅವರು ನಮ್ಮ ದುಡ್ಡನ್ನೇ ನಮಗೆ ಇವರು ಯಾಮಾರಿಸಿ ಮತ ಗಳಿಕೆಗಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ಸಲ್ಲ ಇದು ಯಾರೂ ಒಪ್ಪೋದಿಲ್ಲ ಅಷ್ಟೇ ಅಲ್ಲ ಇವತ್ತು ಶಿಕ್ಷಣ ತಗೊಳ್ರಿ ಇವೆಲ್ಲ ಡುಮ್ ಇವು ವೋಟ್ ಬ್ಯಾಂಕು ಗ್ಯಾರಂಟಿಗಳಿಗೆ ವಾರಂಟಿನೇ ಇಲ್ಲ ಅಂಬೇಡ್ಕರ್ ಸಂವಿಧಾನದಲ್ಲಿ ಗ್ಯಾರಂಟಿಗಳು ಗ್ಯಾರಂಟಿಗಳೇನು ಪ್ರತಿ ಪ್ರಜೆಗೆ ಇವತ್ತು ಶಿಕ್ಷಣ ಕೊಡಬೇಕು ಪ್ರತಿ ಪ್ರಜೆಗೆ ಇವತ್ತು ಕುಡಿಯೋಕ್ಕೆ ನೀರು ಕೊಡಬೇಕು ಪ್ರತಿ ಪ್ರಜೆಗೆ ಇವತ್ತು ಆರೋಗ್ಯ ವ್ಯವಸ್ಥೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅಂಬೇಡ್ಕರು ಇವತ್ತೆಲ್ಲರಿಗೂ ಸಮ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸ್ವಾಭಿಮಾನ ಬದುಕಿಗೆ ನಾಂದಿ ಆಡಿರ್ತಕ್ಕಂಥ ಮಹಾನ್ ಚೇತನ ಅಂಬೇಡ್ಕರ್ ಆ ಒಂದು ಕಾನ್ಸ್ಟಿಟ್ಯೂಷನ್ಗೆ ಇವರು ಅಗೌರವ ತೋರಿಸತಕ್ಕಂಥವ್ರು ಕಾಂಗ್ರೆಸ್ನವರು ಸುಮಾರು ಎಪ್ಪತ್ತೆಂಟು ವರ್ಷ ದೇಶ ಹಾಳಿ ಅಂಬೇಡ್ಕರ್ಗೆ ಗೌರವ ಕೊಡದೆ ಅಂಬೇಡ್ಕರ್ ಸಂವಿಧಾನದ ಪದ್ಧತಿಗಳನ್ನು ಅನುಷ್ಠಾನ ಮಾಡಿಲ್ಲ ಗಾಳಿಗೆ ತೂರು ಬಿಟ್ಟು ಇವರು ವೋಟ್ ಬ್ಯಾಂಕು ಇವರು ವೋಟ್ ಬ್ಯಾಂಕು ಗ್ಯಾರಂಟಿಗಳನ್ನ ತಗೊಂಡು ಹೋಗಿ ಏನಪ್ಪ ಯಾರು ಕೇಳ್ತಾರ್ರಿ ಇವತ್ತು ದಲಿತರ ಮಕ್ಕಳು ಹೆಚ್ಚು ಜನಸಂಖ್ಯೆ ಇರೋರು ದಲಿತರು ಆ ಹಿಂದದಲ್ಲಿ ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ಒಳ್ಳೆಯ ಶೋಗ್ಯವಾದ ಶಾಲೆಗಳಿದೆಯಾ ಹೇಗೆ ಇವರು ಮುಖ್ಯಮಂತ್ರಿಗೆ ಅರ್ಥ ಆಗಲ್ವಾ ನಾವು ಸಾಮಾಜಿಕ ನ್ಯಾಯ ನಾವು ಸಾಮಾಜಿಕ ನ್ಯಾಯ ಅಂತಿರಲ್ಲ ದಲಿತರ ಮಕ್ಕಳಿಗೆ ಶಿಕ್ಷಣ ಕೊಡೋಕ್ಕೆ ಯಾರು ತಡೆದಿದ್ದಾರೆ ಇವತ್ತು ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿ ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರದ ಬಜೆಟ್ ಇದೆ ಇವತ್ತು ದಲಿತರ ಮಕ್ಕಳು ಶಿಕ್ಷಣ ಕೊಡ್ತಾವ್ರಾ ಇಲ್ಲ ಅವ್ರು ಓಟ್ಗಾಗಿ ಇವರು ಬರೀ ಚಿಲ್ಲರೆ ಅದು ಇದು ಆ ಫಂಡನ್ನು ತಿಂದಹಾಕಿದ್ದಾರೆ ಎಸ್ 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 ಸಿಗಳಿರ್ತಕ್ಕಂಥ ಫಂಡನ್ನು ಮೊಬಲೈಸ್ ಮಾಡಿದ್ದಾರೆ ಇವತ್ತು ಏನು ಇವತ್ತು ವಾಲ್ಮೀಕಿ ಒಂದು ಯೋಜ ಅಭಿವೃದ್ಧಿ ಯೋಜನೆಯ ಒಂದು ಫಂಡ್ ತಿಂದಿದ್ದಾರೆ ವಾಲ್ಮೀಕಿ ಸಮುದಾಯಕ್ಕೆ ರಿಸರ್ವೇಷನ್ ಕೊಡ್ತಿದ್ದು ಸನ್ಮಾನ್ಯ ದೇವೇಗೌಡರು ಅವರು ಯೋಜನೆಗಳು ದುಡ್ಡು ತಿಂದಿದ್ದು ಸನ್ಮಾನ್ಯ ಸಿ ಸಿದ್ದರಾಮಯ್ಯವರು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ನನಗೂ ಫ್ರೀ ನಿನ್ನೆಂಟ್ದಿಗೋ ಫ್ರೀ ನನ್ನ ಹೆಣ್ತಿಗೋ ಪ್ರೀ ಅಂದ್ಬಿಟ್ಟು ಏನಪ್ಪಾ ಹದಿನಾಲ್ಕು ಸೈಟ್ ಹೆಂಡ್ತಿಗೆ ಬೇರೆಯವರೇ ಬಡವರಿಗೆ ದಲಿತರಿಗೆ ಮುಸ್ಲ್ಮಾನ್ ಬಂದು ಏನು ಕೊಟ್ಟಿದ್ದಾರೆ ಇವರು ಏನೂ ಕೊಟ್ಟಿಲ್ಲ ಯಾಕೆ ಬೇಕು ಈ ಒಂದು ಈವಾಗ ಸಿಟಿ ವೋಟ್ ಬ್ಯಾಂಕ್ ಗ್ಯಾರಂಟಿಗಳು ಯಾರು ಕೇಳಿದರು ನಾನು ಕೊಡ್ತಾ ಇಲ್ಲ ಕರೆಂಟ್ 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 ಫ್ರೀ ಅಂದರು ಇವತ್ತು ಮೂರುವರೆ ರೂಪಾಯಿ ಇದ್ದಿದ್ದು ಯೂನಿಟ್ಗೆ ಇವತ್ತು ಏಳುವರೆ ರೂಪಾಯಿ ಮಾಡಿದ್ದಾರೆ ಏನಪ್ಪ ಅರ್ಥ ಮಾಡ್ಕೊಳ್ಳ್ರಿ ಯಾರು ಕೇಳಿದ್ರಿ ಇವ್ರನ್ನ ಅದೇ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಬಹುಶಃ ಅಂಧಕಾರದಲ್ಲಿಟ್ಟಿದ್ದಾರೆ ಪ್ರತಿ ಕುಟುಂಬದ ಬಡ ಕುಟುಂಬದ ಐಂದ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣ ಇಲ್ಲ ಒಳ್ಳೆ ಶಿಕ್ಷಕರ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರಿಲ್ಲ ಅವರು ಉದ್ಧಾರ ಆಗೋದು ಬೇಕಾಗಿಲ್ಲ ಇದು ಕಾಂಗ್ರೆಸ್ ಕಲ್ಚರ್ ಅರ್ಥ ಮಾಡ್ಕೊಳ್ಳಿ ಎಪ್ಪತ್ತೆಂಟು ವರ್ಷದಲ್ಲೇ ಏನೂ ಆಗದೇ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ಈ ಒಂದು ದುಡ್ಡಿಲ್ಲ ಏನನ್ನೂ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತಾಯಿಲ್ಲ ಕರ್ನಾಟಕ ರಾಜ್ಯ ಆಗ್ಲಿಕ್ಕೂ ಯಾವ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಬಂಧುಗಳೇ ಯಾರನ್ನೇ ಹೋಗಿ ಕೇಳ್ಕೊಳ್ಳಿ ಯಾವ ಇಲಾಖೆಗೆ ಹೋಗಿ ಭ್ರಷ್ಟಾಚಾರ ತುಂಬ ಇದೆ ಕೇಳಿದರೆ ಈ ತ ಯಥಾ ರಾಜ ಪ್ರಜಾ ಇವರೇ ದುಡ್ಡು ಹೊಡಿತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ ನಾನು ಹೇಳಿದ್ದೀನಿ ಕೇಳ್ಕೊಡ್ರಿ ಬೆಂಗಳೂರಲ್ಲಿ ಐವತ್ತು ಜನ ಊಟ ಮಾಡಿದರೆ ಎರಡು ಸೊನ್ನೆ ಆಗ್ತಾರೆ ಐನೂರು ಐದು ಸಾವಿರ ಜನಕ್ಕೆ ಊಟ ಅಂತ ಬರೀತಾರೆ ಯಾರಪ್ಪ ಅಂದ್ರೆ ದುಡ್ಡು ಹಾಂ ಇವರೆಲ್ಲ ಕೋಟಿ ಕೋಟಿಲೆ ದುಡ್ಡು ದುಡ್ಡು ಹೊಡೆದು ಬಿಟ್ಟು ಹೋಗಿ ಸುಮ್ಮನೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಇವರೆಲ್ಲ ಹಾಳು ಮಾಡ್ತಾಯಿದ್ದಲ್ಲ ಈ ಧರ್ಮನ ನಾನು ಯಾವ ಬಡವರು ಇರಬಾರ್ದು ಕರ್ನಾಟಕದಲ್ಲಿ ಅಂತೇಳಿದ್ರು ಅಕ್ಕಿ ಹತ್ತು ಕೆ ಜಿ ಕೊಡ್ತೀನಿ ಅಂದರು ಒಂದು ಕೆ ಜಿ ಕೊಡ್ತಾ ಇದ್ದಾರಾ ಹೇಳಿ ಒಂದು ಕೆ ಜಿ ಕೊಡ್ತಾ ಇದ್ದಾರಾ ಹೇಳಿ ಇದೇ ಮುಖ್ಯಮಂತ್ರಿ ಕೇಳ್ತೀನಿ ಇದೇ ಉಪಮುಖ್ಯಮಂತ್ರಿ ಕೇಳ್ತೀನಿ ಇವತ್ತು ನೂರು ದುಡ್ಡು ಹಾಕ್ತಾರೆ ದುಡ್ಡು ಯಾರಿಗೆ ಬೇಕು ದುಡ್ಡು ಯಾರಿಗೆ ಬೇಕು ನಮ್ಮದಾಗ ಇವತ್ತು ಸಾರಾಯ ಅಂಗಡಿಗಳು ಇವತ್ತು ಮೋದಿಯವ್ರು ಕೊಟ್ಟಿರ್ತಕ್ಕಂಥ ಅಕ್ಕಿ ಐದು ಕೆ ಜಿ ಅದನ್ನು ಎರಡು ಕೆ ಜಿ ಕಟ್ ಮಾಡ್ಕೊಂಡು ಮೂರು ಕೆ ಜಿ ಇದ್ದಾರೆ ಇದು ಧರ್ಮನ ಅಷ್ಟೇ ಇರಲಿ ಇವತ್ತು ಸಾರಾಯಿ ನಾವೇನೋ ಒಂದು ದುಡಿಮೆ ಮಾಡ್ಕೊಂಬಂದು ಒಂದು ಐವತ್ತು ರೂಪಾಯಿ ಕೊಟ್ಟು ಒಂದು ಕ್ವಾರ್ಟರ್ ಕುಡಿತಾ ಇದ್ವಿ ಇವತ್ತು ಇನ್ನೂರು ರೂಪಾಯಿ ಕೊಟ್ಟರು ನಾವು ಈಗ ಅಥವಾ ಬೆಲೆ ರೈಸ್ ಮಾಡಿಬಿಟ್ಟಿದ್ದಾರೆ ಬಡವರು ಬದುಕಕ್ಕಾಗ್ತಾ ಇಲ್ಲ ನಮ್ಮ ಹೆಣ್ಣುಮಕ್ಳ ಮೇಲೆ ಒಡಮೆ ಮನೆ ಮೈ ಮೇಲೆ ಇರ್ತಕ್ಕಂಥ ತಾಲಿ ವಾಲಿಗಳನ್ನ ತಗೊಂಡೋಗಿ ಸಿದ್ದರಾಮಯ್ಯನ ಉಂಡಿಗೆ ಹಾಕ್ಬೇಕಾಗಿದೆ ಸಾರಾ ಅಂಗಡಿಗಳಿಗೆ ಆ ಥರ ಬದುಕು ಮಾಡ್ತಾ ಇದ್ದಾರೆ ಒಂದು ಸಮುದಾಯಕ್ಕೆ ಓಲೈಕೆ ಮಾಡ್ಕೊಳಕ್ಕೆ ತಾಲಿ ಭಾಗ್ಯ ಕೊಡ್ತಾರೆ ಸಾರಾಯ ರೈಸ್ ಮಾಡಿ ಇವತ್ತು ಸಾರಾಯ ಕೂಡ ಗಂಡು ಮಕ್ಕಳು ಇವತ್ತು ದುಡ್ಡು ಇಲ್ಲದೆ ದುಡ್ಡು ರೈಸ್ ಮಾಡಿದಕ್ಕೆ ನಾವು ದುಡ್ಡು ದುಡ್ಮೆ ದುಡ್ಡು ಸಾಕಾಗದೆ ಹೆಣ್ಮಕ್ಳು ಇರ್ತಕ್ಕಂಥ ವಾಲಿಗಳು ತಾಳೆಗಳು ಒಂದು ಒಡವೆಗಳು ತಗೊಂಡೋಗಿ ಇವರು ಸಿದ್ದರಾಮಯ್ಯ ಚಿತ್ತು ಇದಕ್ಕೆ ಆಗ್ತಾ ಇದೀವಿ ಇದು ಧರ್ಮನ ಅದಕ್ಕೆ ದೇವೇಗೌಡ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಏನು ಇಗ್ಲೂರು ಡ್ಯಾಮ್ ಆಗ್ಬೋದು ಇವತ್ತು ಕಣ್ವ ಜಲಾಶಯಕ್ಕೆ ನೀರು ತುಂಬಿಸಿ ನಮ್ಮ ಸತಿಗಾಲದಿಂದ ಕುಮಾರಣ್ಣವರು ನೂರ ನೂರ ಏಳು ವಿಧ ಕೆರೆಗಳಿಗೆ ಇವತ್ತು ನೀರು ತುಂಬಿಸಿದ್ದಾರೆ ಎಲ್ಲ ಹಳ್ಳಿಗಳಿಗೂ ಇವತ್ತು ರಸ್ತೆಗಳು ಮಾಡಿದ್ದಾರೆ ಸಿಮೆಂಟ್ ರಸ್ತೆಗಳು ಮಾಡಿದ್ದಾರೆ ಐಮಾಸ್ಟ್ ಲೈಟ್ಗಳು ಹಾಕಿದ್ದಾರೆ ನೀರಿನ ಶುದ್ಧೀಕರಣ ಘಟಕ ಮಾಡಿದ್ದಾರೆ ಶಾಲೆಗಳು ಮಾಡಿದ್ದಾರೆ ಕಾಲೇಜುಗಳು ಮಾಡಿದ್ದಾರೆ ಚನ್ನಪಟ್ಟಣ ರಾಮನಗರದಲ್ಲಿ ಸಂತೋಷ ಸುದ್ದಿ ಈ ಕ್ಷೇತ್ರದ ಯುವಕರಿಗೆ ವಿದ್ಯಾವಂತ ಒಂದು ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಪ್ರತಿ ಕುಟುಂಬಕ್ಕೆ ಒಂದು ಅಂತೆ ಇವತ್ತು ಉದ್ಯೋಗ ಕೊಡಲಿಕ್ಕೆ ಕುಮಾರಣ್ಣ ಅವರು ನಿಖಿಲ್ ಕುಮಾರ್ ಸ್ವಾಮಿ ಅವರು ಯುವಕರ ಪರವಾಗಿ ಒಂದು ಕೈಗಾರಿಕಾ ಒಂದು ಕ್ಲಸ್ಟರ್ನ ಮಾಡಲಿಕ್ಕೆ ಇವತ್ತು ಮೋದಿಯವರ ಜೊತೆ ಒಂದು ಸಂಧಾನ ಮಾಡಿದ್ದಾರೆ ಅದೆಲ್ಲ ಸಂತೋಷ ಸುದ್ದಿ ನೀರಾವರಿ ಯೋಜನೆಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಕಾಂಗ್ರೆಸ್ನವರು ಎಪ್ಪತ್ತೈದು ವರ್ಷದಲ್ಲಿ ಮಾಡಿಲ್ಲ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಆಗಿಲ್ಲ ಸಿದ್ದರಾಮಯ್ಯವರ ಕ್ಷೇತ್ರದಲ್ಲಿ ಈ ತರ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ಪಾಪ ಇಪ್ಪತ್ತು ವರ್ಷ ಆಳ್ವಿಕೆ ಆ ಯೋಗೇಶ್ವರ್ ಪಾಪ ಅವರೆಲ್ಲ ಶ್ರೀಮಂತರ ಮನೆಗೆ ಹೋಗಿದ್ದಾರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರ್ಕಾರನೇ ಅಯ್ಯಸ್ಟ್ ಇದ್ದುಕೊಂಡು ಏನು ಮಾಡಲಿ ಅಂದರೆ ಇವರೊಬ್ಬರು ಏನೂ ಆಗಿ ಮಾಡ್ತಾರೆ ಏನೂ ಆಗೋದಿಲ್ಲ ಅದಕ್ಕೆ ದೇವೇಗೌಡರ ಹೋರಾಟ ಅವರ ಅಭಿವೃದ್ಧಿಗಳು ಕುಮಾರಣ್ಣ ಅಭಿವೃದ್ಧಿಗೆ ಮುಂದುವರಿಬೇಕಾದ್ರೆ ಕೇಂದ್ರದಿಂದ ಲಾಭ ಮಾಡಿ ಇವತ್ತು ಕೈಗಾರಿಕಾ ನಗರ ಆಗಬೇಕು ಮಾವು ಸಂಸ್ಕರಣಾ ಘಟಕ ಆಗಬೇಕು ಇವತ್ತು ರೇಷ್ಮೆ ಕೈಗಾರಿಕಾ ರೇಷ್ಮೆ ಒಂದು ಇಲಾಖೆ ಆಗಬೇಕು ರೇಷ್ಮೆ ಒಂದು ಗೂಡು ಮಾರ್ಕೆಟ್ ಆಗಬೇಕು ಇವತ್ತು ಒಳಚರಂಡಿ ಮಾಡಿದೆ ಇವತ್ತು ಅಂಡರ್ ಯು ಜಿ ಡಿ ಯು ಜಿ ಡಿಗೆ ಇವತ್ತು ಚಾಲನೆ ಕೊಟ್ಟಿಲ್ಲ ಇವರು ಯಾಕೆಂದರೆ ಪರ್ಸೆಂಟೇಜು ನಲವತ್ತು ಪರ್ಸೆಂಟ್ ಕೊಡಬೇಕು ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ಅದನ್ನು ನಿಲ್ಲಿಸಿದ್ದಾರೆ ಇವ್ರು ಮಾಡಿದ್ದಾರೆ ಕಾಂಗ್ರೆಸ್ನ ಮಾಡೋಕ್ಕಾಗ್ತಾ ಇತ್ತ ದೇವೇಗೌಡ ಅವರು ಮಾಡಿರ್ತಕ್ಕಂಥ ಜನಪರ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳನ್ನ ಮುಂದುವರ್ಸಲಿಕ್ಕೆ ಮತ್ತು ಕರ್ನಾಟಕದ ಯುವಕರ ಭವಿಷ್ಯ ಕರ್ನಾಟಕದ ಕನ್ನಡಿಗರ ಭವಿಷ್ಯಕ್ಕಾಗಿ ನಮ್ಮ ಎರಡು ಸಾರಿ ಸೋಲಿಸಿದ್ದಾರೆ ಇವರು ಕೂಪನ್ ಡೂಪ್ಲಿಕೇಟ್ ಕೂಪನ್ಗಳಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಮತ್ತೆ ಕೊಡಲೇಬೇಕು ಗೆಲ್ಲೇ ಗೆಲ್ತಾರೆ ದಮ್ಮಯ್ಯ ಅಂತೀನಿ ಒಂದು ಬಾರಿ ಅವಕಾಶ ಕೊಡಿ ಅವರನ್ನೇ ಅವರು ಹೋಗಿದ್ದಾರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಸು ಇವತ್ತು ಒಡೆದ ಮನೆ ಆಗಿದೆ ಒಗ್ಗಟ್ಟಿಲ್ಲ ದುಡ್ಡಿಲ್ಲ ದಯವಿಟ್ಟು ಎಲ್ಲರೂ ಒಂದು ಬಾರಿ ನಿಖಿಲ್ ಕುಮಾರ್ ಅನ್ನೋರು ಯುವಕರಿದ್ದಾರೆ ಆಶೀರ್ವಾದ ಮಾಡ್ಬೇಕಂತೇಳಿ ಎಲ್ಲ ತಾಯಂದಿರಲ್ಲಿ ಯುವಕರಲ್ಲಿ ರೈತರಲ್ಲಿ ನಾನು ಕೈಬೇಡಿ ಮೇಳ್ಕೊಳ್ತಾ ಇದ್ದೀನಿ ಬಂದಗಳೇ ಥ್ಯಾಂಕ್ ಯು